ನಾವು ಇಂದಿನ ವಿಡಿಯೋದಲ್ಲಿ ಕೋನ ಅಂದ್ರೇನು ಕೋನವನ್ನ ಅಳೆಯುವಂತಹ ಯಾವುದು ಕೋನವನ್ನ ಯಾವ್ದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೇವೆ ಮತ್ತು ಡಿಗ್ರಿಯಿಂದ ರೇಡಿಯನ್ಸ್ ಗೆ ರೇಡಿಯನ್ಸ್ ಇಂದ ಡಿಗ್ರಿ ಗೆ ಸರಳ ಲೆಕ್ಕಗಳನ್ನ ನಾವು ಪರಿವರ್ತಿಸಿದ್ದೇವೆ ಈ ಒಂದು ವಿಡಿಯೋದಲ್ಲಿ ಡಿಗ್ರಿಯಿಂದ ರೇಡಿಯನ್ಸ್ ಗೆ ಪರಿವರ್ತನೆ ಮಾಡುವಂತಹ ಒಂದು ಸಂಕೀರ್ಣ ಸಮಸ್ಯೆಗಳನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಹಿಂದೆ ಕಲ್ತಿದ್ದನ್ನ ಒಂದ್ಸರಿ ಮಾಡ್ಕೊಳ್ಳೋಣ ಈಗಾಗಲೇ ನಮಗೆ ಗೊತ್ತಿದೆ ಒಂದು ವೃತ್ತವನ್ನು ಎಳೆದಿದ್ದೇವೆ ಇದು ಒಂದು ವೃತ್ತ ಕೇಂದ್ರ ಇದರ ಒಂದು ಪರದಿ ಇದರ ಒಂದು ಪರದಿಯನ್ನ ನಾವು ಟೂ ಪೈ ಆರ್ ಅಂತ ಹೇಳ್ತೀವಿ ಇದರ ಒಂದು ಪರದಿಯನ್ನು ಟೂ ಪೈ ಆರ್ ಅಂತ ಹೇಳ್ತೀವಿ ಈ ಒಂದು ಕೇಂದ್ರದಿಂದ ಇಲ್ಲಿ ಇರ್ತಕ್ಕಂಥ ಕೋನದ ಅಳತೆಯನ್ನು ನಾವು ನೋಡಿದಾಗ ಮುನ್ನೂರ ಅರವತ್ತು ಡಿಗ್ರಿ ಕೋನ ಅಂತ ಹೇಳ್ತೀವಿ ಅದೇ ರೀತಿ ನಾವು ರೇಡಿಯನ್ಸಲ್ಲಿ ಹೇಳಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ರೇಡಿಯನ್ಸ್ ಎಷ್ಟಪ್ಪ ಅಂದರೆ ಟು ಪೈ ರೇಡಿಯನ್ಸ್ ಅಂತ ನಾವು ತಿಳ್ಕೊಂಡಿದ್ದೇವೆ ಈ ಒಂದು ರಿಲೇಷನ್ಶಿಪ್ ಅನ್ನ ಬಳಸಿಕೊಂಡು ನಾವು ಡಿಗ್ರಿಯಿಂದ ರೇಡಿಯನ್ಸ್ಗೆ ರೇಡಿಯನ್ಸ್ ಇಂದ ಡಿಗ್ರಿಗೆ ಕನ್ವರ್ಟ್ ಮಾಡ್ತಕ್ಕಂಥ ಸೂತ್ರವನ್ನು ಸಹ ನಾವು ಹಿಂದೆ ತಿಳ್ಕೊಂಡಿದ್ದೇವೆ ಒಂದು ಡಿಗ್ರಿ ಇಸ್ ಈಕ್ವಲ್ ಟು ಪೈ ಬೈ ನೂರ ಎಂಬತ್ತು ರೇಡಿಯನ್ಸ್ ಒಂದು ರೇಡಿಯನ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಬೈ ಪೈ ಡಿಗ್ರಿ ಅಂತ ತಿಳ್ಕೊಂಡಿದ್ದೇವೆ ಅದನ್ನ ಇನ್ನೊಂದ್ಸರಿ ಅದನ್ನ ಕಂಡಿಕೊಳ್ಳೋಣ ಟು ಪೈ ರೇಡಿಯನ್ಸ್ ಟೂ ಪೈ ರೇಡಿಯನ್ಸ್ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಟು ಪೈ ರೇಡಿಯನ್ಸ್ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಎರಡು ಕಡೆ ಎರಡರಿಂದ ಬಾಕ್ಸಿ ಎರಡು ಕಡೆ ಎರಡರಿಂದ ಭಾಗಿಸ್ತಾ ಇದ್ದಾವೆ ಭಾಗಿಸಿದಾಗ ಎರಡು ಎರಡು ಕ್ಯಾನ್ಸಲ್ ಪೈ ರೇಡಿಯನ್ಸ್ ಪೈ ರೇಡಿಯನ್ಸ್ ಇಸ್ ಈಕ್ವಲ್ ಟು ಎರಡು ಒಂದ್ಲ ಎರಡು ಎರಡು ನೂರ ಎಂಬತ್ತಲಿ ಅಂದರೆ ನೂರ ಎಂಬತ್ತು ಡಿಗ್ರಿ ಆಯಿತು ಎರಡೂ ಕಡೆ ನೂರ ಎಂಬತ್ತರಿಂದ ಬಾಕ್ಸಿ ನೂರ ಎಂಬತ್ತರಿಂದ ಭಾಗಿಸ್ತಾ ಇದ್ದಾವೆ ಇಲ್ಲೂ ಸಹ ನೂರ ಎಂಬತ್ತರಿಂದ ಭಾಗಿಸ್ತಾ ಇದ್ದಾವೆ ನೂರ ಎಂಬತ್ತು ನೂರ ಎಂಬತ್ತು ಕ್ಯಾನ್ಸಲ್ ಒಂದು ಬಂತು ಅದೇ ರೀತಿ ಪೈ ಬೈ ಪೈ ರೇಡಿಯನ್ಸ್ ಡಿವೈಡೆಡ್ ಬೈ ನೂರ ಎಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಅಂದರೆ ಒಂದು ರೇಡಿಯನ್ ಇಸ್ ಈಕ್ವಲ್ ಟು ಒಂದು ರೇಡಿಯನ್ ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಈಗಾಗಲೇ ಇಲ್ಲೂ ಸಹ ನಾವು ಸೇಮ್ ಇಕ್ವೇಶನ್ಸನ್ನು ಬರ್ಕೊಂಡು ನೂರ ಎಂಬತ್ತು ಬೈ ಪೈ ದಟ್ಸ್ ದಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಡಿವೈಡೆಡ್ ಬೈ ಪೈ ರೇಡಿಯನ್ಸ್ ಪೈ ರೇಡಿಯನ್ಸ್ ಒಂದು ಡಿಗ್ರಿ ಈಸ್ ಈಕ್ವಲ್ ಟು ಪೈ ಬೈ ನೂರ ಎಂಬತ್ತು ರೇಡಿಯನ್ಸ್ ಬೈ ಡಿಗ್ರಿ ಅದೇ ರೀತಿ ಒಂದು ರೇಡಿಯನ್ ಈಸ್ ಈಕ್ವಲ್ ಟು ನೂರ ಎಂಬತ್ತು ಬೈ ಪೈ ನೂರ ಎಂಬತ್ತು ಬೈ ಪೈ ಡಿಗ್ರಿ ಓವರ್ ರೇಡಿಯನ್ಸ್ ಈ ಒಂದು ಅನ್ನು ಬಳಸಿಕೊಂಡು ನಾವು ಏನು ಮಾಡಬೇಕಾಗಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕಗಳನ್ನು ಕಂಡುಹಿಡ್ಕೊಳ್ಳೋಣ ಮೊದಲನೇದಾಗಿ ನೂರ ಐವತ್ತು ಡಿಗ್ರಿ ನೂರ ಐವತ್ತು ಡಿಗ್ರಿಯನ್ನು ರೇಡಿಯನ್ಗೆ ಕನ್ವರ್ಟ್ ಮಾಡಿ ನೂರ ಐವತ್ತು ಡಿಗ್ರಿಯನ್ನು ರೇಡಿಯನ್ಗೆ ಕನ್ವರ್ಟ್ ಮಾಡಿ ನಾವು ರೇಡಿಯನ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಈ ಸೂತ್ರವನ್ನು ಬಳಸ್ಕೊಳ್ಬೇಕಾಗುತ್ತೆ ಒನ್ ಡಿಗ್ರಿ ಈಸ್ ಈಗಲ್ ಟು ಪೈ ಬೈ ಒನ್ ಏಯ್ಟಿ ರೇಡಿಯನ್ಸ್ ಆದರೆ ನೂರ ಐವತ್ತು ಡಿಗ್ರಿ ಎಷ್ಟು ಅಂದರೆ ಇಲ್ಲಿ ಪೈ ರೇಡಿಯನ್ಸ್ ಡಿವೈಡೆಡ್ ಬೈ ಒನ್ ಏಯ್ಟಿ ಡಿಗ್ರಿ ಒನ್ ಏಯ್ಟಿ ಡಿಗ್ರಿ ಸುಲ್ಬೀಕರಿಸಿದಾಗ ನೂರ ಐವತ್ತು ಪೈ ಬೈ ನೂರ ಎಂಬತ್ತು ಡಿಗ್ರಿ ರೇಡಿಯನ್ಸ್ ಏನು ನಾವು ಬರೆದಾಗ ಫೈ ಬೈ ಸಿಕ್ಸ್ ಪೈ ರೇಡಿಯನ್ಸ್ ಆಗುತ್ತೆ ಅಂದರೆ ನೂರ ಐವತ್ತು ಡಿಗ್ರಿಯನ್ನು ನಾವು ರೇಡಿಯನ್ಸ್ ಆಗಿ ಕನ್ವರ್ಟ್ ಮಾಡಿದಾಗ ಎಷ್ಟಾಗುತ್ತಪ್ಪ ಅಂದರೆ ಐದು ಬಾಗಿಸು ಆರು ಪೈ ರೇಡಿಯನ್ಸ್ ಆಗ್ತದೆ ದಿಸ್ ಇಂಪ್ಲಾಯ್ಸ್ ನೂರ ಐವತ್ತು ಡಿಗ್ರಿಯನ್ನು ನಾವು ಆಗಿ ಕನ್ವರ್ಟ್ ಮಾಡಿದಾಗ ಎಷ್ಟಾಗತ್ತಪ್ಪ ಅಂದರೆ ಐದು ಬಾಗಿಸು ಆರು ಪೈ ರೇಡಿಯನ್ಸ್ ಆಗತ್ತೆ ಪೈ ರೇಡಿಯನ್ಸ್ ಆಗತ್ತೆ ಈಗ ಮತ್ತೊಂದು ಲೆಕ್ಕವನ್ನು ತೆಗೆದುಕೊಳ್ಳೋಣ ಎರಡನೇ ಲೆಕ್ಕ ಮೈನಸ್ ನಲವತ್ತ ಐದು ಡಿಗ್ರಿ ಇಲ್ಲಿ ಋಣಾತ್ಮಕ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಋಣಾತ್ಮಕ ಸಂಖ್ಯೆಯನ್ನು ಕೊಟ್ಟಾಗ ಭಾಳ ಕೇರ್ಫುಲ್ಲಾಗಿ ನಾವು ಮಾಡಬೇಕಾಗತ್ತೆ ಮೈನಸ್ ನಲವತ್ತೈದು ಡಿಗ್ರಿ ಈಗಾಗಲೇ ಒಂದು ಡಿಗ್ರಿ ಅಂದರೆ ಎಷ್ಟು ರೇಡಿಯನ್ ಅಂತ ನಾವು ತಿಳ್ಕೊಂಡಿದ್ದೇವೆ ಪೈ ಬೈ ನೂರ ಎಂಬತ್ತು ರೇಡಿಯನ್ಸ್ ಅದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ ಮೈನಸ್ ನಲವತ್ತ ಐದು ಡಿಗ್ರಿ ಇಂಟು ಪೈ ಬೈ ನೂರ ಎಂಬತ್ತು ಅಂದರೆ ಇಲ್ಲಿ ರೇಡಿಯನ್ಸ್ ಬೈ ಡಿಗ್ರಿ ಈಗ ಡಿಗ್ರಿ ಡಿಗ್ರಿ ಕ್ಯಾನ್ಸಲ್ ಆಗುತ್ತೆ ಮೊದಲನೇದಾಗಿ ನಲವತ್ತೈದು ಒಂದ್ಲಿ ನಲವತ್ತೈದು ನಲವತ್ತೈದು ನಾಲ್ಕಲಿ ನೂರ ಎಂಬತ್ತು ಸುಲಭೀಕರಿಸಿದಾಗ ಮೈನಸ್ ಒಂದು ಇಂಟು ಪೈ ಪೈ ಬೈ ಫೋರ್ ಫೈ ಬೈ ಫೋರ್ ರೇಡಿಯನ್ಸ್ ಅಂದರೆ ಮೈನಸ್ ನಲವತ್ತೈದು ಡಿಗ್ರಿ ಬಂದಾಗ ಇಲ್ಲಿ ಮೈನಸ್ ಫೈ ಬೈ ಫೋರ್ ರೇಡಿಯನ್ಸ್ ಬಂತು ಅದೇ ಪ್ಲಸ್ ನಲವತ್ತೈದು ಡಿಗ್ರಿ ಕೊಟ್ಟಿದರೆ ಪ್ಲಸ್ ಫೈ ಬೈ ಫೋರ್ ರೇಡಿಯನ್ಸ್ ಆಗ್ತಾಯಿತ್ತು ದಿ ಸಿಂಪ್ಲಾಯ್ಸ್ ಏನಪ್ಪ ಅಂದರೆ ಮೈನಸ್ ನಲವತ್ತೈದು ಡಿಗ್ರಿ ಕೊಟ್ಟಾಗ ಅಲ್ಲೇನಾಯ್ತಪ್ಪ ಅಂದರೆ ಮೈನಸ್ ಪೈ ಬೈ ಫೋರ್ ರೇಡಿಯನ್ಸ್ ನಮಗೆ ಸಿಕ್ತು ಈ ರೀತಿಯಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಡಿಗ್ರಿಯಿಂದ ರೇಡಿಯನ್ಸ್ಗೆ ಕನ್ವರ್ಟ್ ಮಾಡ್ತೀವಿ ಡಿಗ್ರಿಯಿಂದ ರೇಡಿಯನ್ಸ್ಗೆ ಕನ್ವರ್ಟ್ ಮಾಡಿದಾಗಲೂ ಸಹ ನಾವು ಒಂದು ಸಾಮಾನ್ಯ ಸೂತ್ರ ಇಲ್ಲಿ ಏನಿದೆ ಅದು ನಮ್ಗೆ ಗೊತ್ತಿರಬೇಕು ಒಂದು ಡಿಗ್ರಿ ಈಸ್ ಈಕ್ವಲ್ ಟು ಫೈ ಬೈ ನೂರ ಎಂಬತ್ತು ರೇಡಿಯನ್ಸ್ ಒಂದು ರೇಡಿಯನ್ ಈಸ್ ಈಕ್ವಲ್ ಟು ನೂರ ಎಂಬತ್ತು ಬೈ ಪೈ ಡಿಗ್ರಿ ಈ ಒಂದು ಸಾಮಾನ್ಯವಾದಂತಹ ಒಂದು ಸೂತ್ರ ನಮಗೆ ನೆನಪಿನಲ್ಲಿದ್ದರೆ ಡಿಗ್ರಿಯಿಂದ ರೇಡಿಯನ್ಸ್ಗೆ ರೇಡಿಯನ್ಸಿಂದ ಡಿಗ್ರಿಗೆ ಕನ್ವರ್ಟ್ ಮಾಡ್ಬೋದು ಇಲ್ಲಿ ನಮಗೆ ಮೊದಲನೇ ಲೆಕ್ಕ ಕೊಟ್ಟಿದ್ದರು ನೂರ ಐವತ್ತು ಡಿಗ್ರಿಯನ್ನು ರೇಡಿಯನ್ಸ್ ಆಗಿ ಕನ್ವರ್ಟ್ ಮಾಡಿ ಅಂತ ನೂರ ಐವತ್ತು ಡಿಗ್ರಿಯನ್ನು ಪೈ ಬೈ ನೂರ ಎಂಬತ್ತಕ್ಕೆ ಗುಣಿಸ್ಕೊಂಡ್ವಿ ಗುಣಿಸ್ಕೊಂಡಾಗ ಬಂದಂತಹ ಉತ್ತರ ಎಷ್ಟಪ್ಪ ಅಂದರೆ ಐದು ಬಾಗಿಸು ಆರು ಪೈ ರೇಡಿಯನ್ಸ್ ಇದನ್ನು ಗುಣಿಸ್ಕೊಂಡಾಗ ನಮಗೆ ಸೂತ್ರ ಬಂದಿದ್ದು ಫೈವ್ ಬೈ ಸಿಕ್ಸ್ ಫೈ ರೇಡಿಯನ್ಸ್ ಸಿಕ್ತು ಅದೇ ರೀತಿ ಮೈನಸ್ ನಲವತ್ತೈದು ಡಿಗ್ರಿಯನ್ನು ರೇಡಿಯನ್ಸ್ಗೆ ಕನ್ವರ್ಟ್ ಮಾಡಿ ಅಂತ ಕೊಟ್ಟಿದ್ರು ಮೈನಸ್ ನಲವತ್ತೈದು ಡಿಗ್ರಿಯನ್ನು ನಾವೇನು ಮಾಡಿದ್ವಿ ಫೈ ಬೈ ನೂರ ಎಂಬತ್ತಕ್ಕೆ ಗುಣಿಸ್ಕೊಂಡ್ವಿ ಗುಣಿಸ್ಕೊಂಡು ಸುಲಭೀಕರಿಸಿದಾಗ ಮೈನಸ್ ಫೈ ಬೈ ಫೋರ್ ರೇಡಿಯನ್ಸ್ ಬಂತು ಈ ರೀತಿಯಾಗಿ ನಾವು ಯಾವುದೇ ಡಿಗ್ರಿಯನ್ನು ಕೊಟ್ಟಾಗ ರೇಡಿಯನ್ಸ್ಗೆ ಸುಲಭವಾಗಿ ನಾವು ಪರಿವರ್ತಿಸಬಹುದಾಗಿದೆ